ಹೌದು, ದೇವರು ಪ್ರಸನ್ನನಾದ್ರೆ ಏನಾಗುತ್ತೆ, ನಮಗೇನು ಉಪಯೋಗ ದೇವರು ಪ್ರಸನ್ನನಾದ್ರೆ? ಅಂದರೆ ಸಂಪ್ರಸನ್ನೇ ಭಗವತಿ ಪುರುಷ ಪ್ರಕೃತಿರ್ ಗುಣೈ ವಿಮುಕ್ತ ಜೀವ ನಿರ್ಮುಕ್ತ. ಆ ಭಗವಂತ ಪ್ರಸನ್ನನಾದಾಗ ಏನಾಗುತ್ತೆ ಅಂತ, ಆಗ ಸಂಪ್ರಸನ್ನೇ ಭಗವತಿ ಭಗವಂತ ಪ್ರಸನ್ನನಾದರೆ ಏನು ಅಂತ ಏನಾಗುತ್ತೆ ಅದರ ಪರಿಣಾಮ. ಆಗ ಪುರುಷ ಪ್ರಕೃತಿಯ ಗುಣೈ ವಿಮುಕ್ತ ಬ್ರಹ್ಮ ನಿರ್ಬಾಣ ಮೃಚ್ಛತಿ. ಪುರುಷ ಪ್ರಕೃತೇ ಗುಣೈ ವಿಮುಕ್ತ, ಯಾವ ಪುರುಷನ ಮೇಲೆ ಭಗವಂತ ಪ್ರಸನ್ನನಾದನೋ ಅವನು ಅಥವಾ ಅವಳು. ಯಾಕೆ ನಾನು ಇದನ್ನು ಬಹಳ ಬಾರಿ ಹೇಳಿದ್ದೆ, ಒಂದು ವಿಷಯ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಪುರುಷ ಅಂದರೆ ಮ್ಯಾನ್ ಅಂತ ಅರ್ಥ ಅಲ್ಲ, ಗಂಡಸು ಅಂತ ಅರ್ಥ ಅಲ್ಲ. ಸಂಸ್ಕೃತದಲ್ಲಿ ಪುರುಷ ಅಂದರೆ ಹ್ಯೂಮನ್ ಬೀಯಿಂಗ್, ಮೇ ಬಿ ಹೀ ಆರ್ ಶಿ. ಅದನ್ನ ಪುರುಷ ಪುರುಷ ಅಂದರೆ ಇದು ಗಂಡಸರಿಗೆ ಸಂಬಂಧಪಟ್ಟದ್ದು ಅಂತ ಹೆಂಗಸರು ದೂರ ಕೊಡುವಂತಿಲ್ಲ. ಪುರುಷ ಅಂದರೆ ಯಾವ ಜೀವ ಪುರು ಅಂದರೆ ದೊಡ್ಡದಾಗಿರತಕ್ಕಂಥ ಭಗವಂತನ ಕಡೆಗೆ ಸಾಗತ್ತೋ, ಆಧ್ಯಾತ್ಮದ ಸಾಧನೆಯಲ್ಲಿ ತೊಡಗಿರುವ ಜೀವ ಅಂತ ಅರ್ಥ ಪುರುಷ ಅಂದರೆ. ಗಂಡಸಾದರೂ ಪುರುಷನೇ, ಹೆಂಗಸಾದರೂ ಪುರುಷನೇ. ಈ ಮೂಲಭೂತ ಅರ್ಥವನ್ನು ತಿಳ್ಕೊಳ್ಳದೇ ಇದ್ದರೆ ಸಂಸ್ಕೃತ ಓದಿದರೆ ಅರ್ಥ ಆಗೋಲ್ಲ. ಯಾಕಂದ್ರೆ ಪುರುಷ ಎಲ್ಲ ಕಡೆ ಪುರುಷರಿಗೆ ಹೇಳಿದ್ದಾರೆ, ನಮಗೇನು ಹೇಳಲಿಲ್ಲ. ಇದು ದೊಡ್ಡ ಸಮಸ್ಯೆ, ಯಾಕೆಂದರೆ ಪುರುಷ ಶಬ್ದದ ಅರ್ಥ ಗೊತ್ತಿಲ್ಲದೇ ಇರುವುದರಿಂದ ಹೀಗಾಗಿರೋದು. ಎಲ್ಲ ಪುರುಷರಿಗೆ ನಮಗೇನು ಹೇಳಲಿಲ್ಲ. ಈ ಪುರುಷ ಅಂದರೆ ಗಂಡಸು ಮತ್ತು ಹೆಂಗಸು, ಸಾಧನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ಜೀವ ಅಂತ ಅರ್ಥ ಪುರುಷ ಅಂದರೆ. ಆಯಿತು, ಅದರಿಂದ ಅವನು ಏನಾಗುತ್ತೆ, ಭಗವಂತ ಪ್ರಸನ್ನನಾದರೆ ಪ್ರಕೃತೇ ಗುಣೈಹಿ ವಿಮುಕ್ತ. ಮನುಷ್ಯನನ್ನು ಕಾಡುವಂತಹದ್ದು ಯಾವುದು ಗೊತ್ತುಂಟ, ಈ ಕಾಮಕ್ರೋಧಗಳು ಬರುವುದು ಯಾವುದಕ್ಕೆ? ಅದು ಕಾರಣ ಮೂರು ಗುಣಗಳು, ಸತ್ವ ರಜಸ್ಸು ತಮಸ್ಸು. ಈ ಮೂರು ಗುಣಗಳು ನಮ್ಮ ತಲೆಯೊಳಗೆ ಕೂತಿದ್ದಾಗ ಸಾಮಾನ್ಯ ಸತ್ವಗುಣ ಸ್ವಲ್ಪ ಕಮ್ಮಿಯಾಗಿ ರಜೋಗುಣ ಎದುರು ಬಂತು ಅಂತಂದರೆ ಕಾಮಕ್ರೋಧಗಳು ಶುರುವಾಗ್ತವೆ. ಅದರಿಂದ ಮಾಡಬಾರದ ಬುದ್ಧಿ ತಮಸ್ಸು. ಸತ್ವ ಒಂಚೂರು ಕಮ್ಮಿ ಆದರೆ ಸಾಕದ್ರ ಫೋರ್ಸು, ಆವಾಗ ರಜಸ್ಸು ಆವರಿಸಿಕೊಳ್ಳುತ್ತೆ. ರಜಸ್ಸು ತಲೆಯಲ್ಲಿ ಆವರಿಸಿಕೊಂಡ ಕೂಡಲೇ ಕೋಪ ಜಿದ್ದು ಜಗಳ, ಅದರಿಂದ ಆಮೇಲೆ ತಾಮಸ, ಮಾಡಬಾರದ ಕೆಲಸ ಮಾಡೋದು, ಕೊಲೆ ಸುಲಿಗೆ ದರೋಡೆ ಇದೆಲ್ಲ. ಅದರಿಂದ ಈ ಸತ್ವ ರಜಸ್ಸು ತಮಸ್ಸು ಈ ಮೂರು ಗುಣಗಳಿದ್ದಾವಲ್ಲ, ಇವೇ ಮನುಷ್ಯನ ಬುದ್ಧಿಯನ್ನು ಕೆಡಿಸುವಂತಹ ಇನ್ಫೋರ್ಸಸ್. ಭಗವಂತ ಪ್ರಸನ್ನನಾದರೆ ಅವನೇನು ಮಾಡ್ತಾನೆ ಅಂದರೆ ಆ ರಜಸ್ಸು ಮತ್ತು ತಮಸ್ಸು ನಮ್ಮ ತಲೆ ಕೆಡಿಸದಂತೆ ಪ್ರೊಟೆಕ್ಷನ್ ಮಾಡ್ತಾನೆ. ಪ್ರಕೃತಿಯ ಗುಣೈಹಿ ವಿಮುಕ್ತ, ಅವನಿಗೆ ಪ್ರಕೃತಿಯ ಗುಣಗಳಾಗಿರತಕ್ಕಂತಹ ಸತ್ವ ರಜಸ್ಸು ತಮಸ್ಸಿನ ಕಾಟ ಇರೋಲ್ಲ. ಯಾಕೆಂದರೆ ಕೊನೆಗೆ ಒಂದು ದಿನ ಜೀವ ನಿರ್ಮುಕ್ತ, ಅವನ ಬದುಕಿನಿಂದಲೇ ಪಾರಾಗಿಬಿಟ್ಟ, ಸಂಸಾರದಿಂದಲೇ ಪಾರಾಗಿ ಬ್ರಹ್ಮ ನಿರ್ಬಾಣಂ ರುಚ್ಛತಿ. ಬಾಣ ಅಂತಂದರೆ, ಬಾಣ ಅಂದರೆ ಈ ಶರೀರಕ್ಕೆ ಹೆಸರು ಸಂಸ್ಕೃತದಲ್ಲಿ. ಬಾಣ ಅಂದರೆ ಶರೀರ. ಯಾಕೆ ಅಂದರೆ ಬಹಳ ರೋಚಕ ಅದು, ಇವತ್ತು ಸಂಸ್ಕೃತದಲ್ಲಿ ಮರೆತು ಹೋದ ಶಬ್ದಗಳಲ್ಲಿ ಒಂದು ಇದು. ಬಾಣ ಅಂದರೆ ಶರೀರ ಅಂತ ಅನ್ನುವ ಅರ್ಥದಲ್ಲಿ ಇವತ್ತು ಬಳಕೆ ಇಲ್ಲ. ಬಾಣ ಅಂತ ಕೇಳಿದರೆ ಬಾಣ ಆರೋ ಅಷ್ಟೇ. ನೀವು ಸಂಸ್ಕೃತ ಪಂಡಿತರ ಹತ್ರ ಕೇಳಿ ಬಾಣ ಅಂದರೆ ಏನು ಅಂತ, ಬಾಣ ಅಂದರೆ ಬಿಲ್ಲು ಬಾಣ ಅಷ್ಟೇ ಅವ್ರಿಗೆ ಗೊತ್ತಿರೋದು. ಬಾಣ ಅಂದರೆ ಶರೀರ ಅಂತ ಒಂದು ಅರ್ಥ ಇದೆ, ಬಹಳ ರೋಚಕವಾದಂಥ ಒಂದು ಅರ್ಥ ಇದೆ ಅದಕ್ಕೆ. ಬಾ ಅಂದರೆ ಏನು ಗೊತ್ತುಂಟ ಸಂಸ್ಕೃತದಲ್ಲಿ, ಬ ಕಾಮನೆ ಅಂತ, ಬಯಕೆ ಅಂತ ಅರ್ಥ. ಬಾ ಕನ್ನಡದಲ್ಲೂ ಅಬ್ರಿವಿಯೇಷನ್ ಬಯಕೆ, ಬಾನೆ. ಬಾ ಅಂದರೆ ಬಯಕೆಗಳು, ಬಯಕೆಗಳನ್ನು ಅಣಗತವಂತ ಪಡೆಯುವುದು ಯಾವುದರಿಂದಲೋ ಅದು ಬಾಣ. ನಮ್ಮ ಬಯಕೆಯನ್ನು ಈಡೇರಿಸುವುದು ಈ ಶರೀರದ ಮೂಲಕ ಅಲ್ವಾ, ನಮ್ಮ ಬಯಕೆಗಳನ್ನು ಈಡೇರಿಸುವ ಸಾಧನ ಭೋಗಾಯತನಂ ಶರೀರಂ. ಅದರಿಂದ ಬಾಣ ಅಂದರೆ ಶರೀರ. ಮತ್ತು ಆರೋ ಯಾಕೆ ಬಂತು ಅಂದರೆ, ಬಾ ಅಂದರೆ ನಾವು ಬಯಸಿದಂಥ ಗುರಿ, ಅಲ್ಲಿಗೆ ಅಣ ಅಂದರೆ ಹೋಗುವಂಥದ್ದು, ಬಯಸಿದ ಗುರಿಯತ್ತ ಹೋಗುವಂಥದ್ದು ಬಾಣ, ಬಯಸಿದ್ದನ್ನು ಪಡೆಯುವಂಥದ್ದು ಬಾಣ. ಹಾಗಾಗಿ ಬಾಣ ಅಂದರೆ ಶರೀರ, ಬಾಣ ಅಂದರೆ ಆರೋ ಶರ ಅಂಬು. ಅಂದ್ರೆ ನಿರ್ಬಾಣಂ ಅಂದರೆ ಶರೀರ ಇಲ್ಲದವ ಅಂತ ಅರ್ಥ. ಶರೀರ ಇಲ್ಲದ ಭಗವಂತನನ್ನು ಪಡೀತೀಯ, ಅದೇನು ಹಾಗಂದರೆ ದೇವರಿಗೆ ಶರೀರ ಇಲ್ವಾ? ಭಗವಂತನಿಗೆ ಶರೀರ ಇಲ್ಲ, ನಿನಗೂ ಶರೀರ ಇಲ್ಲ ಅಂತ ಆಗತ್ತೆ. ನೀನು ಶರೀರರಹಿತನಾಗಿ ಭಗವಂತನನ್ನು ಸೇರುತ್ತೀಯ ಅಂತ. ಮತ್ತು ಹಾಗಾದರೆ ನೀವೇ ಹೇಳಿದಿರಿ ಬಯಸಿದ್ದನ್ನು ಪಡೆಯುವ ಮೂಲಕ ಶರೀರ ಅಂತ ಹೆಸರು ಅಂತ. ಆಗ ನಮ್ಮ ಬಯಕೆಗಳು ಈಡೇರುವುದಿಲ್ಲ, ಹಾಗಾದರೆ ಮತ್ತೆ ಯಾಕೆ ಮೋಕ್ಷಕ್ಕೆ ಹೋಗಬೇಕು? ಅದನ್ನೇ ಬಾಣ ಅಂತಂದರೆ ಬಯಕೆಗಳನ್ನು ಕೊಡತಕ್ಕಂಥ ಸ್ಥೂಲ ಶರೀರ. ಅಂದರೆ ಮಣ್ಣು ನೀರು ಬೆಂಕಿಯಿಂದ ನಿರ್ಮಾಣವಾದ ಶರೀರ
ಯಾವಾಗ ನಾವು ಮುಕ್ತಿಯನ್ನು ಪಡೆಯುತ್ತೇವೆ ಆವಾಗ ಮಣ್ಣು ನೀರು ಬೆಂಕಿಯಲ್ಲಿಂದ ಬರಬೇಕು ಅದರಿಂದ ಬಿಡುಗಡೆ ಆಯ್ತಲ್ಲ ಪಂಚಭೂತಗಳಿಂದ ಬಿಡುಗಡೆ ಆದಾಗ ನಮಗೂ ಮಣ್ಣು ನೀರು ಬೆಂಕಿಯಿಂದ ಆದ ಶರೀರ ಇಲ್ಲ ಮತ್ತೆ ಜ್ಞಾನಾನಂದಮಯವಾದ ಶರೀರ ಅದನ್ನೇ ನಿರ್ವಾಣ ಅನ್ನೋ ಜ್ಞಾನಾನಂದಮಯವಾದ ಶರೀರ ಜ್ಞಾನಾನಂದ ಭೋಗ ಇದ್ದೇ ಇದೆ ಆದರೆ ಮಣ್ಣು ನೀರು ಬೆಂಕಿಯಿಂದ ಆದ ಶರೀರ ಇಲ್ಲ ಯಾಕೆಂದರೆ ಅದು ಇದ್ದರೆ ನಾಶ ಆಗಬೇಕು ಮಣ್ಣು ನೀರು ಬೆಂಕಿಯಿಂದ ಒಂದು ನಿರ್ಮಾಣ ಆದ ವಸ್ತು ನಾಶ ಆಗಲೇಬೇಕು ನಾಶ ಆಗುವುದ್ರಿಂದ ಮತ್ತೆ ನಮ್ಮ ಬದುಕು ನಶ್ವರ ಆಯ್ತಲ್ಲ ಅನಂತವಾದ ಸ್ಥಿತಿ ಆಗಲಿಲ್ಲ ಅದರಿಂದ ಭಗವಂತನಿಗೆ ನಶ್ವರವಾದ ಶರೀರ ಇಲ್ಲ ಭಗವಂತನನ್ನು ನಂಬಿದವರಿಗೂ ನಶ್ವರವಾದ ಶರೀರ ಇಲ್ಲ ನಿರ್ವಾಣ ಅಂತ ಹೇಳಿದಾಗ ಅದು ಮುಂದೆ ವಿಷಯ ಹೇಳ್ತಾರೆ ನಮ್ಮ ಬದುಕು ಅಂದ್ರೆ ಏನಪ್ಪ ಈಗ ಗಂಡು ಹೆಣ್ಣು ಸಂಸಾರ ಜೀವನ ಅಂತೀವಿ ಏನು ಹೇಳ್ತಾರೆ ಭೂತೈಹಿ ಪಂಚಭಿಹಿ ಆರಬ್ಧ ಅಂತ ಗಂಡಿರಲಿ ಹೆಣ್ಣಿರಲಿ ಸಂಸಾರ ಅಂದ್ರೆ ಏನು ಅಂದ್ರೆ ಭೂತೈಹಿ ಪಂಚಭಿಹಿ ಆರಬ್ಧ ಯೋಷಿತ್ ಪುರುಷ ಇತ್ಯಪಿ ಯೋಷಿತ್ ಅಂದ್ರೆ ಹೆಣ್ಣು ಹೆಣ್ಣು ಗಂಡು ಅಂತ ಹೇಳ್ತೇವೆ ಯಾವುದದು ಹಾಗಂದರೆ ಭೂತೈಹಿ ಪಂಚಭೀಹಿ ಆರಬ್ಧ ಹೆಣ್ಣು ಗಂಡು ಅಂತ ನಾವು ಕರೆಯುವುದು ಜೀವನ ಅಲ್ಲ ನಮಗೆ ಜೀವ ಹೆಣ್ಣು ಗಂಡು ಗೊತ್ತೇ ಇಲ್ಲ ನಮಗೆ ನಮಗೆ ಗೊತ್ತಿರೋದು ಶರೀರ ಶರೀರ ಯಾವುದದು ಭೂತೈಹಿ ಪಂಚಭೀಹಿ ಆರಬ್ಧ ಪಂಚಭೂತಗಳು ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಇವು ಐದು ಸೇರಿ ಒಂದು ಶರೀರ ಆಗಿದೆ ಆ ಶರೀರದಿಂದ ನಾವು ಹೆಣ್ಣು ಗಂಡು ಅಂತ ಹೇಳೋದು ಯಾಕೆಂದ್ರೆ ಆ ಶರೀರದ ಆಕೃತಿ ವಿಶೇಷದಿಂದ ಹೆಣ್ಣು ಗಂಡು ಅಂತ ಹೇಳೋದು ಈ ಆಕೃತಿ ವಿಶೇಷ ಬಂದದ್ದು ಪಂಚಭೂತಗಳಿಂದ ಮಣ್ಣು ನೀರು ಬೆಂಕಿಯಿಂದ ಈ ಇದು ಬಂತು ದೇಹ ಬಂತು ನಮ್ಮ ಕಣ್ಣಿಗೆ ಕಾಣತಕ್ಕ ಸ್ಥೂಲ ಶರೀರ ಅದೇ ಬಾಣ ಅಲ್ಲಿ ಆ ಮಣ್ಣಿನಿಂದ ಆದದ್ದು ದೇಹ ಇಲ್ಲ ಅದರಿಂದ ನಿರ್ಬಾಣ ಅಂತ ಪಂಚಭೂತಗಳಿಂದ ಪಂಚಭೂತಗಳು ಯಾಕಬೇಕು ಸ್ವಾಮಿ ಮಣ್ಣು ನೀರು ಬೆಂಕಿ ಆಯ್ತಲ್ಲ ಮೂರೇ ಆಯ್ತು ಗಾಳಿ ಆಕಾಶ ಹೌದು ಮಣ್ಣು ನೀರು ಬೆಂಕಿ ಉಂಟಲ್ವ ಅದು ನಮ್ಮ ಶರೀರ ಮಾತ್ರ ಅಲ್ಲ ಅಂಗಡಿಯಲ್ಲಿ ಮಾರಲಿಕ್ಕೆ ಬೊಂಬೆ ಇಟ್ಟಿರ್ತಾರಲ್ಲ ಅದು ಕೂಡ ಮಣ್ಣು ನೀರು ಬೆಂಕಿಯಿಂದ ಆಗೋದು ಅದನ್ನು ಮಣ್ಣಿನಲ್ಲಿ ಮಣ್ಣನ್ನು ನೀರಿನಲ್ಲಿ ಕಲಸಿ ಅದನ್ನು ಒಣಗಿಸಿದರೆ ಬೊಂಬೆ ಆಯಿತು ಗಣಪತಿಯ ಬೊಂಬೆ ಚೌತಿಗೆ ಮಾಡ್ತಾರಲ್ಲ ಅದರಲ್ಲಿ ಮಣ್ಣು ನೀರು ಬೆಂಕಿ ಉಂಟು ಅದಲ್ಲ ನಮ್ಮಲ್ಲಿ ಬೇರೆ ಒಂದಿದೆ ಒಳಗಿನಿಂದ ಸ್ಪೇಸ್ ಇದೆ ಸ್ಪೇಸ್ನಲ್ಲಿ ಉಸಿರಾಟ ಇದೆ ಗಾಳಿ ಅದು ಜೀವ ಸಂಚಾರ ಇದೆ ಅದರಿಂದ ಪಂಚಭೂತಗಳು ಇದ್ದರೆ ಜೀವ ಸಂಚಾರ ಇದೆ ಅಂತ ಬರೇ ಮೂರಾದರೆ ಬೊಂಬೆ ಆಯಿತು ಮಣ್ಣು ನೀರು ಬೆಂಕಿ ಆಮೇಲೆ ಒಳಗಿನಿಂದ ಆಕಾಶ ಸ್ಪೇಸು ಆ ಸ್ಪೇಸ್ನಲ್ಲಿ ಗಾಳಿ ಉಸಿರಾಟ ಇಷ್ಟಿದೆ ಉಸಿರಾಡುವ ಬೊಂಬೆ ಅಂತ ಹೇಳಿದಾಗ ಆಯ್ತು ಮನುಷ್ಯ ಅಂದರೆ ಉಸಿರಾಡುವ ಬೊಂಬೆ ಅದು ಹೆಣ್ಣು ಗಂಡು ಎರಡೂ ಒಂದೇ ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಇಷ್ಟೇ ಇಬ್ಬರಲ್ಲಿಯೂ ಇರೋದು ಹೆಣ್ಣಿನ ದೇಹದೊಳಗೆ ಇರೋದು ಇಷ್ಟೇ ಗಂಡಿನ ದೇಹದೊಳಗೂ ಇರುವುದು ಇಷ್ಟೇ ಪಂಚಭೂತಗಳಿಂದ ರೂಪುಗೊಂಡ ಒಂದು ಫಾರ್ಮು ಆಮೇಲೆ ಇದು ಮೊಟ್ಟ ಮೊದಲು ಹೀಗೆ ಆಯಿತು ಭಗವಂತ ಸೃಷ್ಟಿ ಮಾಡಿದ ಪಂಚಭೂತಗಳಿಂದ ಒಡಗೊಂಡದ್ದು ಅವನು ಸ್ವಯಂಭವನ ಹೇಳ್ತಾನೆ ನಾನೇ ನಾನು ಅವನ ಹೆಂಡತಿ ಶತರೂಪ ನಾವು ನನ್ನ ಹೆಂಡತಿ ನಾನು ಇವಳು ಅವಳ ಹೆಣ್ಣು ನಾನು ಗಂಡು ನಾವು ಭೂತೈಹಿ ಪಂಚಭೀಹಿ ಆರಬ್ಧ ಪಂಚಭೂತಗಳಿಂದ ನಾವಾದವು ಮುಂದೆ ಬೆಳೆಯುತ್ತೆ ಹಾಗೆ ಹೇಳ್ತಾರೆ ತಯೋಹೋ ವ್ಯವಾಯಾತ್ ಸಂಭೂತಿ ಯೋಷಿತ್ ಪುರುಷೆಯವರಪಿ ಆಮೇಲೆ ಹೆಣ್ಣು ಒಂದು ಪಂಚಭೂತಗಳ ಸಮಾವೇಶ ಗಂಡು ಒಂದು ಪಂಚಭೂತಗಳ ಸಮಾವೇಶ ಈ ಪಂಚಭೂತಗಳು ಪಂಚಭೂತಗಳು ಸೇರಿ ಮತ್ತೊಂದು ಪಂಚಭೂತ ಸೃಷ್ಟಿಯಾಗತ್ತೆ ಅಂತಾರೆ ತಯೋಹ ವ್ಯವಾಯಾತ್ ಹೆಣ್ಣು ಗಂಡು ಈ ಪಂಚಭೂತ ಸ್ತ್ರೀ ರೂಪದ ಪಂಚಭೂತ ಪುರುಷ ರೂಪದ ಪಂಚಭೂತ ಎರಡು ಭೂತಗಳು ಸೇರಿ ಮತ್ತೊಂದು ಪುಟ್ಟ ಭೂತ ಹುಟ್ಟುತ್ತೆ ಅಂತಾರೆ ತಯೋಹ ವ್ಯವಾಯಾತ್ ಈ ಎರಡು ಪಂಚಭೂತಗಳ ಸಂಯೋಗದಿಂದ ಸಂಭೂತಿ ಮತ್ತೊಂದು ಹುಟ್ಟುತ್ತೆ ಏನು ಹುಟ್ಟುತ್ತೆ ಯೋಷಿತ ಪುರುಷ ಒಂದು ಹೆಣ್ಣು ಹುಟ್ಟುತ್ತೆ ಒಂದು ಗಂಡು ಹುಟ್ಟುತ್ತೆ ಅಂತೂ ಪಂಚಭೂತಗಳು ಎರಡು ಪಂಚಭೂತಗಳು ಸೇರಿ ಮೂರನೇ ಒಂದು ಪಂಚಭೂತ ಸೃಷ್ಟಿಯಾಗತ್ತೆ ಹೀಗೆ ಬೆಳೀತಾ ಹೋಗುತ್ತೆ ಪ್ರಪಂಚ ಅಂದರೆ ಪ್ರಪಂಚ ಅಂದರೆ ಬರೀ ಪಂಚಭೂತಗಳ ಸಮಷ್ಟಿ ಅಂದರೆ ಉಸಿರಾಡುವ ಬೊಂಬೆಗಳು ಏನೂ ಇಲ್ಲ ಬೇರೆ ಏನೂ ಇಲ್ಲ ಆದ್ದರಿಂದ ಇದರಿಂದ ಆಚೆಗೆ ಹೋಗಬೇಕಪ್ಪ ಇದನ್ನು ಮೀರಿ ನಿಲ್ಲಬೇಕು ಅಂತಕ್ಕಂಥ ಮಾತನ್ನು ಸ್ವಯಂಭೂಮನು ಇನ್ನೂ ಸುಂದರವಾದ ಮಾತುಗಳಿವೆ ಅದನ್ನು ನಾವು ಹೀಗೆ ಬಹಳ ಕೋಪ ಅನ್ನೋದನ್ನು ಒಂದನ್ನು ನಿಗ್ರಹ ಮಾಡಬೇಕು ಅಂತ ಹೇಳೋದಕ್ಕೆ ಹೋಗ್ತಾ ಎಷ್ಟು ವಿಸ್ತಾರವಾದಂಥ ಒಂದು ಬದುಕಿನ ಚಿತ್ರವನ್ನು ನಮ್ಮ ಮುಂದೆ ಕೊಡ್ತಾನೆ ಸ್ವಯಂಭೂಮನು ಇದನ್ನು ಗೆದ್ದು ನಾವು ಮೀರಿ ನಿಲ್ಲಬೇಕು ಕೋಪ ಮಾಡಬೇಡ ನಿಲ್ಲಿಸಿಬಿಡು ಯುದ್ಧ ಅಂತ ಹೇಳ್ತಾನೆ ಅದಕ್ಕೆ ಇನ್ನೂ ಕೆಲವು ಕಾರಣಗಳನ್ನು ಹೇಳ್ತಾನೆ ಆ ಕಾರಣಗಳನ್ನು ಮತ್ತೆ ನಾವು ನಾಳೆ ದಿವಸ ಸೇರಿದಾಗ ಆ ಮುಂದಿನ ಭಾಗವನ್ನು ನೋಡೋಣ ಅಲ್ಲಿಂದ ಧ್ರುವ ಏನು ಮಾಡಿದ ಮುಂದೆ ಏನಾಯಿತು ಧ್ರುವನ ಜೀವನದ ಕಥೆ ಏನು ಅಂತ ಅನ್ನುವ ವಿಸ್ತಾರವನ್ನು ನಾಳೆ ಸೇರಿದಾಗ ನೋಡೋಣ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು